ಜನರ ಕಣ್ಣಿಗೆ ಮಣ್ಣು ದೋಚುವ ಪ್ರಯತ್ನ ಕಳಪೆ ಕಾಮಗಾರಿ ಆರೋಪ ಸುಳ್ಳು ಸಂಜಯ್ ಚೌಗುಲೆ ಮಾಹಿತಿ ಗಣತಗ ಗ್ರಾಮ ಪಂಚಾಯತ್ ಕಾರ್ಯಕ್ಷೇತ್ರದಲ್ಲಿರುವ ಸರ್ಕಾರಿ ಶಾಲೆ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ 9 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪಿವಿಂಗ್ ಬ್ಲಾಕ್ ಕಾಮಗಾರಿಗೆ ಒತ್ತು ಕೊಡಲಾಗಿತ್ತು ಈ ಒಂದು ಕಾಮಗಾರಿಯಲ್ಲಿ ಕಳಪೆ ಕಾಮಗಾರಿ ಮಾಡಿರುವ ಆರೋಪ ಗಣತಗ ಗ್ರಾಮ ವಿರೋಧಿ ಪಕ್ಷದ ಸದಸ್ಯರಿಂದ ಆರೋಪ ಮಾಡಲಾಗಿತ್ತು ಈ ಒಂದು ಆರೋಪ ಸುಳ್ಳು ಎಂದು ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಂಜಯ್ ಚೌಗುಲೆ ಇವರು ಹೇಳಿ ಮಾಡಿರುವ ಆರೋಪವನ್ನು ತಳ್ಳಿ ಹಾಕಿದ್ದಾರೆ ಗಣತಗ ಗ್ರಾಮ ಪಂಚಾಯಿತಿ ವತಿಯಿಂದ ಕನ್ನಡ ಮರಾಠಿ ಮತ್ತು ಕನ್ನಡ ಮರಾಠಿ ಉರ್ದು ಶಾಲೆಯ ಪಟ್ಟಣದಲ್ಲಿ ಪೇವರ್ ಬ್ಲಾಕ್ ಹಾಕುವ ಕುರಿತು ದಿನ ನಿಮಿತ್ತ ಪಂಚಾಯಿತಿ ವಿರೋಧ ಪಕ್ಷದ ಸದಸ್ಯರು ಸದಸ್ಯರು ನಮ್ಮ ಅಧ್ಯಕ್ಷರ ಮೇಲೆ ಇನ್ನು ಮೆಂಬರ್ ಮೇಲೆ ಅಲಿಗೇಷನ್ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿವರೆಗೆ ಇಲ್ಲಿ ಬಿಲ್ ಯಾವುದೂ ತೆಗದೇ ಇಲ್ಲ ಎಂ ಬಿ ಎ ರೆಕಾರ್ಡ್ ಆಗಿಲ್ಲ ಆದರೆ ಆರೋಪ ಮಾಡ್ತಾ ಇದ್ದಾರೆ ಅವರು ಆ್ಯಕ್ಚುಲಿ ಇಲ್ಲಿ ಸ್ಕಿಲ್ ಮತ್ತು ಅನ್ಸ್ಕಿಲ್ ಅಂತೇಳಿ ಇದು ಇರ್ತೈತಿ ಅದು ನೋಡಿ ಅವರು ಯಾವುದೂ ವೆರಿಫಿಕೇಷನ್ ಇಲ್ಲದೆ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇಲ್ಲಿ ಯಾವುದೂ ಆರೋಪಕ್ಕೆ ಇದು ಮಾಡಿಲ್ಲ ನಾನು ಇದು ಆ್ಯಕ್ಚುಲಿ ಇಲ್ಲಿ ಬಿಲ್ಲ ಹೊಂಟಿಲ್ಲ ಬಿಲ್ ಹೊಂಟಿಲ್ಲದೆ ನಾವು ಕೆಲಸ ಕಳಪೆ ಕಾಮಗಾರಿ ಆದರೆ ಅವರು ಅದು ಅವ್ರು ನೋಡ್ ಮುಂದಿನ ಕೆಲಸ ಮಾಡ್ಕೋಬೇಕು ಯಾಕಂದ್ರೆ ಊರು ಅಭಿವೃದ್ಧಿ ಆಗಬೇಕಾದ್ರೆ ಎಲ್ಲರೂ ಮೆಂಬರ್ ಜೊತೆಗೂಡಿ ನಾವು ಮಾಡ್ತಾ ಇದ್ದೇವೆ ಆದರೆ ಅವರು ಆರೋಪ ಮಾಡ್ತಾ ಇದ್ದಾರೆ ಯಾರಿಗೋ ಮಾತು ಕೇಳಿ ಆರೋಪ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಆರೋಪ ಸುಳ್ಳೈತೆ ಮತ್ತು ಇನ್ನೂ ಇಲ್ಲಿ ಎಂ ಬಿ ರೆಕಾರ್ಡ್ ಆಗಿಲ್ಲ ಇನ್ನೇರು ಬಂದು ಎಲ್ಲ ವೆರಿಫಿಕೇಷನ್ ಆಗಿಲ್ಲ ಬೇಕಾದರೆ ಇಲ್ಲಿ ಶಾಲೆಯ ಮುಖ್ಯಾಧ್ಯಾಪಕರನ್ನು ಚರ್ಚಿಸಿ ಇಲ್ಲಿ ಕಳಪೆ ಆಗಿದೆಯೋ ಅಥವಾ ಇಲ್ಲೋ ನೋಡ್ಕೊಂಡು ನೀವು ಅದನ್ನ ಇದು ಮಾಡಬೇಕು ಈ ವೇಳೆ ಬೇಡಕ್ಕಿಹಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ರು ಇವತ್ತು ಗಣತಗಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಹಾಗೂ ನಮ್ಮ ಆಡಳಿತ ಮಂಡಳಿ ಪರವಾಗಿ ಈ ಒಂದು ನಮ್ಮ ವಿರೋಧಕ ಪಕ್ಷದವರು ದಿನನಿತ್ಯ ಒಂದು ಮೀಡಿಯಾದಲ್ಲಿ ಪತ್ರ ಅಂದರೆ ವಾರ್ತಾಪತ್ರದಲ್ಲಿ ಗಣತ ಗ್ರಾಮದಲ್ಲಿ ಕನ್ನಡ ಶಾಲೆ ಮತ್ತು ಕನ್ನಡ ಮತ್ತು ಮರಾಠಿ ಉರ್ದು ಶಾಲೆಯ ಒಂದು ಫೇವರ್ ಬ್ಲಾಕದಲ್ಲಿ 9 ಲಕ್ಷ ಭ್ರಷ್ಟಾಚಾರ ಆಗಿದೆ ಅಂತ ದಿನನಿತ್ಯ ಆರೋಪ ಮಾಡುತ್ತಿದ್ದಾರೆ ಈ ಆರೋಪ ಅತ್ತೆ ಅಂದರೆ ಒಂದು ಪ್ರೋಗ್ರೆಸ್ ಇದಕ್ಕೆ ನಮ್ಗೆ ವ್ಯತ್ಯಯ ತರುವ ಸಲುವಾಗಿ ನಾವು ಅಂದರೆ ಒಂದು ಹುಮ್ಮಸ್ ಮಾಡೋ ಕೆಲಸವನ್ನು ಅಡ್ಡಗಟ್ಟುವ ಸಲುವಾಗಿ ದಿನನಿತ್ಯ ಆರೋಪ ಮಾಡ್ತಿದ್ದಾರೆ ಅವರ ಆರೋಪ ಒಂದು ಸುಳ್ಳು ಆರೋಪ ಇದೆ ಯಾಕಂತಂದರೆ ನಾವು ಮಾಡಿದಂಥ ಇಲ್ಲಿ ಫೇವರ್ ಬ್ಲಾಕ್ ಕೆಲಸ ಸಂಬಂಧಿತ ಅನ್ನ ಸ್ಕಿಲ್ ಮತ್ತು ಸ್ಕಿಲ್ ಒಂದು ಕೂಲಿ ಕಾರ್ಮಿಕರನ್ನು ಹಚ್ಚಿ ಮಾಡಿರ್ತೇವೆ ಅದಲ್ಲದೆ ಬಿಹಾರ ಕಾರ್ಮಿಕರಂತ ಅವರು ನಮೂದು ಮಾಡ್ತಿದ್ದಾರೆ ಅವರು ಬಿಹಾರದೆಲ್ಲ ನಮ್ಮ ಸ್ಥಳೀಯ ಒಂದು ಕೂಲಿ ಕಾರ್ಮಿಕರಾಗಿರೋದಂತ ಈ ಮೂಲಕ ಹೇಳಿ ಬಯಸುತ್ತೇನೆ ಅದಲ್ಲೇ ನಮ್ಮ ಗಣತ ಗ್ರಾಮದಲ್ಲಿ ನಾವು ಮಾಡಿದಂಥ ಒಂದು ಜಮೀನಿಗೆ ಹೋಗುವಂಥ ರಸ್ತೆ ಇರ್ಬೋದು ಒಂದು ಮಾದರ ಸಮಾಜ ಸ್ಮಶಾನ ಭೂಮಿ ಇರ್ಬೋದು ವಡ್ರ ಸಮಾಜ ಸ್ಮಶಾನ ಭೂಮಿ ಇರ್ಬೋದು ಅದಲ್ಲದೆ ದಿನನಿತ್ಯ ನಾವು ನೀರು ಸರ್ಬಜರ್ ಮಾಡುವುದರಿಂದ ನಮ್ಮ ಗಣತ ಗ್ರಾಮಸ್ಥರ ನಮ್ಮಲ್ಲಿ ಅಂದರೆ ಒಂದು ಒಲವು ಹೆಚ್ಚು ತೋರಿಸ್ತಾ ಇದ್ದಂದರೆ ಆ ಒಲವನ್ನು ದಿಶಾಬೋಲು ಮಾಡೋ ಸಲುವಾಗಿ ನಮ್ಮ ಗಂಭೀರ ಆರೋಪ ಮಾಡ್ತಿದ್ದಾರೆ ಈ ಆರೋಪದಿಂದ ನಾವು ಆಡಳಿತ ಉಡೋದು ಯಾವುದೇ ಅಂದರೆ ಮನಸ್ಸು ಕುಂಠಿತ ಆಗದೆ ನಮ್ಮ ಗಣತ ಗ್ರಾಮದ ಅಭಿವೃದ್ಧಿಗೆ ನಾವು ಒತ್ತು ಕೊಡ್ತೀವಿ ಆರೋಪ ಸುಳ್ಳೈತಿ ಬರುವ ಜಿಲ್ಲಾ ಪಂಚಾಯತಿ ಇರ್ಬೋದು ತಾಲೂಕು ಪಂಚಾಯತಿ ಇರ್ಬೋದು ಒಂದು ಎಮ್ ಎಲ್ ಎ ಒಂದು ಇಲೆಕ್ಷನಲ್ಲಿ ಅಂದರೆ ನಮ್ಮ ಗಣತ ಗ್ರಾಮಸ್ಥರು ಇದಕ್ಕೆ ಒಂದು ನೇರವಾಗಿ ಪ್ರತ್ಯುತ್ತರ ಹೋಟ್ ಮುಖಾಂತರ ಕೊಡ್ತಾರಂತ ಈ ಮೂಲಕ ಹೇಳಿ ಬಯಸುತ್ತೇನೆ ಈ ಸಮಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುರೇಖ ಕೋಣೆ ಉಪಾಧ್ಯಕ್ಷ ಪೂಜಾ ಹೆಗ್ಡೆ ಸದಸ್ಯರಾದ ಅನುಸೂಯ ಬೆಲೆಕರ ನಿರ್ಮಲಾ ಪಾಟೀಲ್ ಸಂಪದ ವಡ್ಡರ ಬಾಳು ಸಾಳುಕೆ ಶಿವಾನಂದ್ ಪಾಟೀಲ್ ಪ್ರವೀಣ್ ವಿಜಯಜ್ಞರೆ ರವಿ ವಡ್ಡರ ಮುಂತಾದ ಸದಸ್ಯರು ಉಪಸ್ಥಿತರಿದ್ದರು